ಜಲಂಧರಲ್ಲಿರುವಾಗ 71ನೇ ಇಸ್ವಿಯಲ್ಲಿ ಬಾಂಗ್ಲಾದೇಶದ ಗಲಾಟೆ ಶುರುವಾಯಿತು. ಮುಜೀಬುರ್ ರೆಹಮಾನ್ ಇಲೆಕ್ಷನ್ ವಿನ್ ಆದರು, ಅವರನ್ನು ಪಾಕಿಸ್ತಾನಕ್ಕೆ ಕರ್ಕೊಂಡೋಗಿ ಅವರನ್ನು ಬಂಧಿಯಾಗಿಟ್ಟರು. ನಂತರ ಪಾಕಿಸ್ತಾನದ ಆರ್ಮಿ ಅವರಲ್ಲಿ ಅವರ ಅತ್ಯಾಚಾರ ಅನಾಚಾರ ಎಲ್ಲ ಮಾಡಿದರು, ಇನ್ ಹ್ಯೂಮನ್ ರೈಟ್ಸ್ ವಯೊಲೇಷನ್ ಎಲ್ಲ ಮಾಡಿದರು. ಆಗ ನಮಗೆ ಒಂದು ಆರ್ಡರ್ ಬಂತು, ನಾವು ಜಲಂಧರಲ್ಲಿದ್ದರೂ ಕೂಡ ನಮಗೆ ಪೀಸಲ್ಲಿ ಪೀಸ್ ಸ್ಟೇಷನಲ್ಲಿ ಇರುವಾಗ ಕೂಡ ನಮಗೆ ಒಂದು ಆಪರೇಷನಲ್ ಏರಿಯಾ ಅಂತ ನಿಯುಕ್ತಿ ಮಾಡಿರ್ತಾರೆ. ನಾವು ಅಲ್ಲಿ ಹೋಗ್ತಾ ಬರ್ತಾ ಇರ್ತೇವೆ. ನಮಗೆ ಪಂಜಾಬ್ ಬಾರ್ಡ್ರಲ್ಲಿ ಇತ್ತು ನಮ್ಮದು ಆಪರೇಷನಲ್ ರೆಸ್ಪಾನ್ಸಿಬಿಲಿಟಿ. ನಮಗೆ ಆರ್ಡರ್ ಬಂತು ಸಮ್ಟೈಮ್ ಇನ್ ಸೆಪ್ಟೆಂಬರಲ್ಲಿ ಮೂವ್ ಆಗಿ ಅಂತ, ಸೆಪ್ಟೆಂಬರ್ 71. ಅದಕ್ಕಿಂತ ಮೊದಲು ನಾವು ಹೋಗಿ ರೆಕನೈಸೆನ್ಸ್ ಎಲ್ಲ ಮಾಡಿ ಎಲ್ಲ ಪ್ಲ್ಯಾನ್ ಎಲ್ಲ ಮಾಡಿದ್ದೆವು. ಆದರೆ ಆ್ಯಕ್ಚುಯಲ್ ಫಿಸಿಕಲ್ ಮೂವ್ ಆದದ್ದು ಸೆಪ್ಟೆಂಬರಲ್ಲಿ. ನಾವು ಸೆಪ್ಟೆಂಬರಿಗೆ ಹೋಗಿ ನಮ್ಮ ಪೊಸಿಷನ್ ನಾವು ತೆಕೊಂಡೆವು, ಅವರ್ ಆಪರೇಷನಲ್ ರೆಸ್ಪಾನ್ಸಿಬಿಲಿಟಿ. ಆಗ ನಮಗೆ ಟಾಸ್ಕ್ ಇದ್ದದ್ದು ಬಾಂಗ್ಲಾದೇಶದಲ್ಲಿ ಯುದ್ಧ ಆಗ್ತದೆ ಅಂತ ನಮಗೆ ಖಂಡಿತ ಗೊತ್ತಿತ್ತು. ಆದರೆ ವೆಸ್ಟರ್ನ್ ಏರಿಯಾದಲ್ಲಿ ನಾವು ಪಾಕಿಸ್ತಾನದವರು ಏನಾದರೂ ಸಾಹಸ ಮಾಡಿದರೆ ಅದನ್ನು ನಾವು ತಡೆದು ನಿಲ್ಲಿಸಬೇಕು, ಅವರಿಗೆ ನಮ್ಮ ದೇಶದೊಳಗೆ ಬರಲಿಕ್ಕೆ ಬಿಡಬಾರ್ದು ಅಂತ ನಮಗೆ ಒಂದು ಸ್ಪೆಸಿಫಿಕ್ ಆಗಿ ಟಾಸ್ಕ್ ಕೊಟ್ಟಿದ್ದರು. ಅದನ್ನು ನಾವು ನಿಭಾಯಿಸ್ತಾ ಇದ್ದೆವು. ನಂತರ 3rd December ಅಫೀಷಿಯಲ್ ಯುದ್ಧ ಶುರುವಾಯಿತು, ಅಂದರೆ ವೆಸ್ಟರ್ನ್ ಬಾರ್ಡ್ರಲ್ಲಿ. 3 ತಿಂಗಳು ನಮಗೆ ಅಲ್ಲಿ ಸುಮ್ಮನೆ ಕೂತು ಕೂತು ಸಾಕಾಯಿತು. ಇದು ನಮಗೆ ಒಂದು ಮನಸ್ಸಲ್ಲಿ ಒಂದು ಯುದ್ಧ ಯಾಕೆ ಶುರುವಾಗುವುದಿಲ್ಲ ಅಂತ ಒಂದು ಆತುರ. ಯುದ್ಧ ಯಾಕೆ ಆಗುವುದಿಲ್ಲ ಅಂತ ನಮಗೆ ಒಂದು ಬೇಸರ, ಆತುರ. ವಿ ಆರ್ ಗೆಟಿಂಗ್ ಬೋರ್ಡ್, ಅಂದರೆ ಒಂದು ಕಂಬಳದ ಕೋಣಗಳನ್ನು ಕಟ್ಟಿ ಹಾಕಿಟ್ಟರೆ ಹೇಗಾಗ್ತದೆ? ನಾನು ಒಂದು ಎಕ್ಸಾಂಪಲ್ ಕೊಡೋದು ಅಂದರೆ ಏನು ಕೆಲಸ ಎಲ್ಲ ಸುಮ್ಮನೆ ಕೂತ್ಕೊಂಡು ಯುದ್ಧಕ್ಕಾಗಿ ಕಾಯೋದು. 3rd December ಸಾಯಂಕಾಲದ ಹೊತ್ತಿಗೆ ನಾವು ನಮ್ಮ ಡಿಫೆನ್ಸ್ ಅಮೃತಸರಿಂದ ಎದುರಿಗೆ ಹೋಗಿ ಬಾರ್ಡರಿಂದ ಒಂದು 4 ಕಿಲೋಮೀಟರ್ ಒಳಗೆ ನಾವು ಡಿಫೆನ್ಸಲ್ಲಿ ಇದ್ದೆವು. 3rd ಸಾಯಂಕಾಲ ಸೂರ್ಯಾಸ್ತ ಆಗೋದಕ್ಕಿಂತ ಸ್ವಲ್ಪ ಮೊದಲು ಪಾಕಿಸ್ತಾನಿ ಫೈಟರ್ಸ್ ನಮ್ಮ ತಲೆ ಮೇಲಿಂದ ಹಾರಿಯೋದು. ದೇ ಹ್ಯಾಡ್ ಇಂಟ್ರೂಡೆಡ್, ದೇ ವಾಂಟೆಡ್ ಟು, ಅವರು ಅಂದರೆ ಯುದ್ಧ ಆಗುವ ಮೊದಲು ಪಾಕಿಸ್ತಾನ್ ಏರ್ಫೋರ್ಸ್ ನಮ್ಮ ಭಾರತದ ಎಲ್ಲ ವಾಯು ಅಡ್ಡೆಗೆ ದಾಳಿ ಮಾಡಿ ನಮ್ಮ ವಿಮಾನಗಳನ್ನು, ಯುದ್ಧ ವಿಮಾನಗಳನ್ನು ಧ್ವಂಸ ಮಾಡುವ ಅವರಿಗೆ ಪ್ರೋಗ್ರಾಮ್ ಇತ್ತು. ಅಮೃತಸರ್ ಸೆಕ್ಟರಲ್ಲಿ ಅಮೃತಸರ್, ಹಲ್ವಾಡ, ಆದಂಪುರ್, ಲುಧಿಯಾನ, ಅಲ್ಲೆಲ್ಲ ಏರ್ಬೇಸ್ಗಳಿದ್ದವು. ನಮ್ಮ ಏರ್ಫೋರ್ಸ್ನ ಸ್ಟೇಷನ್ ಇತ್ತು. ಅದು ಅಲ್ಲಿಗೆ ಹೋಗಿ ಅಟ್ಯಾಕ್ ಮಾಡಿ, ಅಂದರೆ ಇಸ್ರೇಲಿ ಸ್ಟೈಲ್, ಅದಕ್ಕೆ ಬ್ಲಿಟ್ಸ್ ಕ್ರೀಗ್ ಅಂತ ಹೇಳ್ತಾರೆ, ಸರ್ಪ್ರೈಸ್ ಅಟ್ಯಾಕ್ ಮಾಡಿ ನಮ್ಮ ವಾಯು ಪಡೆಯನ್ನು ಧ್ವಂಸ ಮಾಡುವ ಒಂದು ಪ್ರೋಗ್ರಾಮ್ ಮಾಡಿದರು ಅವರು. ಆದರೆ ನಮಗೆ ಅವರು ಬರುವ ಮುನ್ಸೂಚನೆ ಇತ್ತಂತ ಹೇಳಬಾರ್ದು, ನಮಗೆ ರಾಡಾರ್ ಇಂಟೆಲಿಜೆನ್ಸ್ ಎಲ್ಲ ಅಲರ್ಟ್ ಕೊಟ್ಟು ಅವರ ವಿಮಾನಗಳು ನಮ್ಮ ವಾಯುನೆಲೆಗೆ ಬರುವ ಮೊದಲೇ ನಮ್ಮ ವಿಮಾನಗಳು ಟೇಕನ್ ಆಫ್, ಅವರನ್ನು ಅಟ್ಟಿ ಹಿಂದಕ್ಕೆ ಕಳಿಸಿದ್ದೆವು. ಅಂದರೆ ಅವರಲ್ಲಿ ಬಾಂಬ್ಗಳೆಲ್ಲದ್ದು ವಿಮಾನದ ಭಾರ ಹೆಚ್ಚಿರ್ತದೆ, ಹಾಗಾಗಿ ಅವರು ತಿರುಗಿ ಪುನಃ ಪಾಕಿಸ್ತಾನದತ್ತ ಓಡಿ ಹೋಗುವಾಗ ಅವರ ಸ್ಪೀಡ್ ಕಡಿಮೆ ಆಗ್ತದೆ ಅಂತ ಹೇಳಿ ಕೆಲವು ಬಾಂಬ್ಗಳನ್ನು ಅಲ್ಲೇ ಬಿಸಾಡಿ ಹೋದರು. ಅದು ನೋ ಮ್ಯಾನ್ ನಮ್ಮ ಫೀಲ್ಡ್ನ ಫಾರ್ವರ್ಡಲ್ಲಿ ಬಿದ್ದು ಎಲ್ಲ ಬ್ಲಾಸ್ಟ್ ಆಗಿತ್ತು. ಒಂದು ಬಾಂಬ್ ಬಿದ್ದು ಅಲ್ಲಿ ಒಂದು ಕೆರೆಯೇ ಆಗಿತ್ತು, ಅಲ್ಲಿ ಕೆರೆ ಆಗಲಿ 4 ದಿವಸ ನಂತರ ಅಲ್ಲಿ ನೀರು ಒಟ್ಟಾಗಿತ್ತು, ಒಸರಿನ ನೀರು ಓಡಿಯೋದು. ಅವರು ಪಾಕಿಸ್ತಾನದ ಏರ್ಫೋರ್ಸ್ ಓಡಿ ಹೋದ ಕೂಡಲೇ ಅಲ್ಲಿಂದ ಅವ್ರದ್ದು ಶೆಲ್ಲಿಂಗ್ ಶುರುವಾಯಿತು. ಅವರು ಲಾಹೋರ್ ನಮ್ಮ ಬಾರ್ಡ್ರಿಂದ ಆ ಕಾಲದಲ್ಲಿ ಲಾಹೋರ್ನ ಆಕಾಶದಲ್ಲಿ ರಾತ್ರಿಗೆ ಲೈಟ್ ಎಲ್ಲ ಕಾಣ್ತಾ ಇತ್ತು ನಮಗೆ. ಈಗ ನಾವು ಬೆಂಗಳೂರಿಂದ ಕೂತು ಸುರತ್ಕಲ್ನ ಕಡೆ ನೋಡಿದರೆ ನಮಗೆ ಆಕಾಶದಲ್ಲಿ ಲೈಟ್ ಕಾಣ್ತದಲ್ಲ, ಪಣಂಬೂರು ಸುರತ್ಕಲ್. ಹಾಗೆ ನಮಗೆ ನಮ್ಮ ಡಿಫೆನ್ಸಿಂದ ಲಾಹೋರ್ನ ಕಡೆಯಿಂದ ಲೈಟ್, ಸ್ಕೈ ಲೈಟ್ ವಾಸ್ ವಿಸಿಬಲ್. ಅಲ್ಲಿಂದ ಅವರು ಆರ್ಟಿಲರಿ ಶೆಲ್ಲಿಂಗ್ನ ದಾಳಿ ಶುರು ಮಾಡಿದರು. ಎಲ್ಲ ನಮ್ಮ ಫಾರ್ವರ್ಡ್ ಡಿಫೆನ್ಸಲ್ಲಿ ಎಲ್ಲ ಡಿಫೆನ್ಸ್ಗೆ ಅವರ ಶೆಲ್ಲಿಂಗ್ ಶುರುವಾಯಿತು.
ಆದರೆ ಅವ್ರದ್ದು ಆ್ಯಕ್ಯುರೇಟ್ ಇರಲಿಲ್ಲ, ಹಾಗಾಗಿ ಏನು ನಷ್ಟ ಆಗಲಿಲ್ಲ. ಆದರೆ ಶೆಲ್ಲಿಂಗ್ ಶುರುವಾಯಿತು. ಅಂದರೆ ದೇ ಹ್ಯಾಡ್ ಪಾಕಿಸ್ತಾನ ಹ್ಯಾಡ್ ಡಿಕ್ಲೇರ್ಡ್ ವಾರ್ ಫಸ್ಟ್ ಇನ್ ವೆಸ್ಟರ್ನ್ ಸೆಕ್ಟರ್. ಅಂದರೆ ಈಸ್ಟಲ್ಲಿ ಅವ್ರದ್ದು ಅವರಿಗೆ ಸೋಲು ಖಚಿತ ಆಗಿತ್ತು, ಅವರ ಏರ್ಫೋರ್ಸ್ ಎಲ್ಲ ಧ್ವಂಸ ಆಗಿತ್ತು ಆಗಿನ ಈಸ್ಟ್ ಪಾಕಿಸ್ತಾನದಲ್ಲಿ. ನಮ್ಮ ನೇವಿ ಅವರ ಕಂಪ್ಲೀಟ್ ಬ್ಲಾಕೇಟ್ ಮಾಡಿ ಬಾಂಗ್ಲಾದೇಶಕ್ಕೆ ಯಾವ ಶಿಪ್ಪು ಹೋಗೋದಾಗೆ ಮಾಡಿದರು. ಹಾಗಾಗಿ ಅವರಿಗೆ ಸೋಲು ಖಚಿತ ಅಂದಮೇಲೆ ಇಲ್ಲಿಂದ ಏನಾದರೂ ಮಾಡಬೇಕಂತ ಅವರಿಗೆ ಅವರು ಶುರು ಮಾಡಿದರು.